ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿತ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಮಿಲ್ಕಿ ಮಶ್ರೂಮ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಈ ಹೆಲ್ದಿ ಆದಂಥ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಮಿಲ್ಕಿ ಮಶ್ರೂಮ್. ನೋಡಿ, ಮಿಲ್ಕಿ ಮಶ್ರೂಮ್ ಅಂದರೆ ಈ ಥರ ಬರುತ್ತೆ, ದಪ್ಪದು. ಇದರಲ್ಲಿ ನೀವು ಏನೂ ತೆಗಿಯೋಂಗಿಲ್ಲ, ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಫುಲ್ ಮಶ್ರೂಮ್ ಕಟ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು. ಇನ್ನೂ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಹಾಕುವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಮಗ್ಗು, ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಮಾಮೂಲಿ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಗಸಗಸೆ ಒಂದು 1/4 ಟೀಸ್ಪೂನ್ ಅಷ್ಟು, ಒಂದು 1/4 ಹೋಳಿನಷ್ಟು ತೆಂಗಿನಕಾಯಿ. ಇಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೊ, ಒಂದು 2 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನ ಆಫ್ ಮಾಡಿಕೊಂಡು ತಣ್ಣಗಾಗಿಸ್ಬಿಡೋಣ. ಇವಾಗ ಇದು ಚೆನ್ನಾಗಿ ಆರಿದೆ, ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಜೊತೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಮಶ್ರೂಮ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ದಪ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ, ಇದು ಮಶ್ರೂಮ್ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಫ್ಲೇಮ್ನ ಕಮ್ಮಿ ಮಾಡ್ತು ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ಸೊ ಸ್ವಲ್ಪ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ 1-2 ನಿಮಿಷ ಆಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಸೊ ಈಗ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಶ್ರೂಮ್ ಜೊತೆ ಇದನ್ನು ಬೇಯಕ್ಕೆ ಬಿಡೋಣ. 3-4 ನಿಮಿಷ ಇದು ಚೆನ್ನಾಗಿ ಗ್ರೇವಿ ಜೊತೆಗೆ ಮಶ್ರೂಮ್ ಬೇಯಬೇಕು. ಇವಾಗ ನಮ್ಮ ಸಾಂಬಾರ್ ಏನು ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಿಮಗೆ ಏನಾದರೂ ಉಪ್ಪೆಲ್ಲ ಬೇಕು ಅಂದರೆ ನೀವು ಈಗಲೂ ಕೂಡ ಸೇರಿಸ್ಕೋಬೋದು. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಮಿಲ್ಕಿ ಮಶ್ರೂಮ್. ಇದು ನಾರ್ಮಲ್ ಮಶ್ರೂಮ್ ಥರ ಅಲ್ಲ, ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ನಾನು ಹೆಚ್ಚು ಕಮ್ಮಿ ಒಂದು 5-8 ನಿಮಿಷದಿಂದ ಇದನ್ನು ಸ್ಟೌ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕೂಡ ಸೈಜಲ್ಲೂ ಕಡಿಮೆ ಆಗಿಲ್ಲ, ನಾನು ಹೇಗೆ ಕಟ್ ಮಾಡಿದ್ದೀನಿ ಅದೇ ಸೈಜಲ್ಲಿರುತ್ತೆ. ಈ ಮಶ್ರೂಮೇ ಈ ಥರ ಬೇಗ ಶ್ರಿಂಕ್ ಆಗಲ್ಲ, ಬೇರೆ ಮಶ್ರೂಮ್ ಥರ ಸಣ್ಣ ಆಗೋದು ತುಂಬ ಕಡಿಮೆ ಆಗೋದು ಆ ಥರ ಆಗಲ್ಲ, ಚೆನ್ನಾಗಿರುತ್ತೆ ಹಾಗೇ ಇರುತ್ತೆ. ಆದರೆ ಏನಂದರೆ ಇದು ಸ್ವಲ್ಪ ಬೇಯಬೇಕು ಚೆನ್ನಾಗಿ, ಆ ಮಶ್ರೂಮ್ ತುಂಬ ಬೇಗ ಬೆಂದೋಗುತ್ತೆ, ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದನ್ನು ಮಶ್ರೂಮ್ ಕೂಡ ನೀಟಾಗಿ ಈ ಮಸಾಲ ಜೊತೆ ಬೆಂದಾಗ ಮಶ್ರೂಮ್ ನೀರು ಕೂಡ ಬಿಡುತ್ತೆ. ಸೊ ಆ ಫ್ಲೇವರು ಮತ್ತು ಮಸಾಲ ಮಿಕ್ಸ್ ಆದಾಗ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು, ಆ ಮಸಾಲೆ ವಾಸನೆ ಇನ್ನೂ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ತನಕ. ಇದನ್ನು 3-4 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಸಾಂಬಾರು ರೆಡಿ ಆಗಿದೆ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಆ ಸಾಂಬಾರ್ಗೆ ಒಳ್ಳೆ ಘಮ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಿಲ್ಕಿ ಮಶ್ರೂಮ್ ಸಿಕ್ಕಿದ್ರೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.